ನಿಮಗೆ ಎಷ್ಟೊಂದು ಟ್ರೀಟ್ಮೆಂಟ್ಸ್ ಬರುತ್ತೆ, ಜಿ ಎಫ್ ಸಿ ಟ್ರೀಟ್ಮೆಂಟ್ ಅಂತ ಬರುತ್ತೆ, ಪಿ ಆರ್ ಪಿ ಟ್ರೀಟ್ಮೆಂಟ್ ಅಂತ ಬರುತ್ತೆ. ಯು ಕೆ ಅಮೇರಿಕಾಲಿ ಈ ಪ್ರೊಸೆಸ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಇವಾಗ ಆ ಪ್ರೊಸೆಸ್ನ ಎಚ್ ಎಸ್ ಎನ್ ಅಲ್ಲಿ ತೊಗೊಂಬಂದಿದ್ದಾರೆ, ಅದನ್ನು ನಿಮಗೆ ಬೆಸ್ಟ್ ಪ್ರೈಸಲ್ಲಿ, ಬಜೆಟ್ ಫ್ರೆಂಡ್ಲಿ, ಕಸ್ಟಮರ್ ಫ್ರೆಂಡ್ಲಿ ಪ್ರೈಸ್. ಬಟ್ ಎಸ್ ಪಿ ಎಲ್ ಅನ್ನೋದು ಓನ್ಲಿ ಫ್ರಮ್ ದೇರ್ ಓನ್ ಬ್ಲಡ್. ಇದು ಕೆಮಿಕಲ್, ಏನೇನು ಕೆಮಿಕಲ್ ಇದೆ, ಏನು ಮಾಡೋದು, ಡೀಪ್ ಆಗಿ ಹೋದರೆ ಕೆಲವು ಜನಕ್ಕೆ ಅರ್ಥ ಆಗಲ್ಲ. ಸೊ ದಿಸ್ ಇಸ್ ಬೆಸ್ಟ್. ಹೇರ್ ಫಾಲ್, ನಾರ್ಮಲ್ ಹೇರ್ ಫಾಲ್ ಇಶ್ಯೂಸ್ ಇದೆಯಾ, ಇಲ್ಲಾಂದ್ರೆ ಅಲೋಪೇಷಿಯಾ ಸ್ಟಾರ್ಟ್ ಆಗಿರೋರ್ಗೆ, ಸೊ ಆ ತರ ಡಿಫ್ರೆನ್ಸ್ ನೋಡ್ಬಿಟ್ಟು ನಾವು ಒಂದು ಟ್ಯೂಬ್ ಮಾತ್ರ ಯೂಸ್ ಮಾಡಬೇಕು ಅಂದ್ರೆ, ಸೊ ಮಂತ್ಲಿ ಒನ್ಸ್ ಫಾರ್ 3 months. 100 rupees ಒಂದು ಗ್ರಾಫ್ಟ್ ಇದ್ದಾಗ ವಿ ಡಿಡ್ ಇಟ್ ಫಾರ್ 10 rupees. ಟೂ ಟ್ಯೂಬ್ಸ್ ಆ ತರ ಮಾಡಿದ್ರೆ 7500 ಬರುತ್ತೆ ಒನ್ಸ್. ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಎಚ್ ಎಸ್ ಎನ್ ಎ ಟ್ರಾನ್ಸ್ಪ್ಲಾಂಟ್ ಸೆಂಟರು, ರಾಜಾಜಿನಗರ, ನವರಂಗ್ ಥಿಯೇಟರ್ ಹತ್ರನೇ ಇದ್ದೀವಿ. ಸೊ ಆಲ್ಮೋಸ್ಟ್ ನಾವು ಎವ್ರಿ ಮಂತ್ ವೀಡಿಯೋಸ್ ಮಾಡ್ತಾನೆ ಇರ್ತೀವಿ, ಯಾಕಂದರೆ ತುಂಬ ಜನಕ್ಕೆ ಹೆಲ್ಪ್ ಆಗಬೇಕು. ಯಾಕಂದರೆ ತುಂಬ ಜನಕ್ಕೆ ಏರ್ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ, ಒಬ್ರಿಗೆ ಏರ್ ಫಾಲಿಂಗ್ ಸ್ಟಾರ್ಟಿಂಗ್ ಸ್ಟೇಜ್ ಇರುತ್ತೆ, ಸಿವಿಯರ್ ಸ್ಟೇಜ್ ಇರುತ್ತೆ, ಮತ್ತು ಏರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಬೇಕಂತ ಇರ್ತಾರೆ, ಬಿ ಏ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು, ಐಬ್ರೋಸ್ ಟ್ರಾನ್ಸ್ಪ್ಲಾಂಟು. ಸೊ ಮೆನ್ ಆ್ಯಂಡ್ ವುಮೆನ್ ಎಲ್ರಿಗೂ ಇಲ್ಲಿ ಮಾಡ್ತಾರೆ. ಮತ್ತು ಇಲ್ಲಿ ಏನಂದರೆ ನಿಮಗೆ 10 rupees ಪರ್ ಗ್ರಾಫ್ಟ್. ಆಲ್ಮೋಸ್ಟ್ ನನಗೆ 2 years ಆಯಿತು ಇಲ್ಲಿ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಅವಾಗಿಂದ 10 rupees ಪರ್ ಗ್ರಾಫ್ಟ್ ಟು 10 rupees ಪರ್ ಗ್ರಾಫ್ಟ್ ಇಂದ ನಿಮಗೆ ಇಲ್ಲಿ ಏರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತಾರೆ. ಮತ್ತು ಏರ್ ಟ್ರಾನ್ಸ್ಪ್ಲಾಂಟೇಷನ್ ಯಾರು ಮಾಡ್ತೀರೋ ನಿಮಗೆ ಫ್ರೀ ಅಕೊಮಡೇಷನ್ ಕೂಡ ಇರುತ್ತೆ, ಫುಡ್ ಕೂಡ ಪ್ರೊವೈಡ್ ಮಾಡ್ತಾರೆ ಒನ್ ಡೇಗೆ ಇಲ್ಲಿ. ಮತ್ತು ನಿಮಗೆ EMI ಆಪ್ಷನ್ ಕೂಡ ಬರುತ್ತೆ. ಸೊ ನಿಮ್ಗೆ ಗೊತ್ತಿರುತ್ತೆ ಇಲ್ಲಿ ಏರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕಾದ್ರೆ ಮುಂಚೆ ಏನಾದರೂ ಸ್ವಲ್ಪ ಏರ್ ಫಾಲ್ ಪ್ರಾಬ್ಲಮ್ಸು, ಡ್ಯಾಂಡ್ರಫ್ ಆ ಥರ ಎಲ್ಲ ಇದ್ದರೆ ನಿಮಗೆ ಎಷ್ಟೊಂದು ಟ್ರೀಟ್ಮೆಂಟ್ಸ್ ಬರುತ್ತೆ, ಜಿ ಎಫ್ ಸಿ ಟ್ರೀಟ್ಮೆಂಟ್ ಅಂತ ಬರುತ್ತೆ, ಪಿ ಆರ್ ಪಿ ಟ್ರೀಟ್ಮೆಂಟ್ ಅಂತ ಬರುತ್ತೆ. ಇವಾಗ ಏನಂದರೆ ಅಮೇರಿಕಾ, ಕೆನಡಾ ಆ ಕಡೆ ಇರೋ ಒಂದು ಟ್ರೀಟ್ಮೆಂಟ್ ಮೆಥಡ್ನ ಇಂಡಿಯಾದಲ್ಲಿ ಇವ್ರು ಬಂದ್ಬಿಟ್ಟು ಬೆಸ್ಟ್ ಪ್ರೈಸಲ್ಲಿ ಪ್ರೊವೈಡ್ ಮಾಡ್ತಾರೆ. ಇದೇ ಟ್ರೀಟ್ಮೆಂಟ್ ನೀವು ಆ್ಯಕ್ಚುಲಿ ಬಂದ್ಬಿಟ್ಟು ಈಚೆ ಏನಾದ್ರು ತೊಗೊಳಕ್ಕೆ ಹೋದರೆ ಆಲ್ಮೋಸ್ಟ್ 30,000 to 40,000 ತೊಗೊತಾರೆ, ಬಟ್ ಇಲ್ಲಿ ಬಂದ್ಬಿಟ್ಟು ನಿಮಗೆ ಬೆಸ್ಟ್ ಪ್ರೈಸಲ್ಲಿ ಕೂಡ ಮಾಡಿಕೊಡ್ತಾರೆ. ಸೊ ಈ ಟ್ರೀಟ್ಮೆಂಟ್ ಹೆಸರು ಬಂದ್ಬಿಟ್ಟು SPL ಅಂತ, ಸೋನಿಕೇಟೆಡ್ ಪ್ಲೇಟ್ಲೈಟ್ ಲೈಸೈಟ್ ಅಂತ ಆ್ಯಕ್ಚುಲಿ. ಸೊ ಇದು ಬಂದ್ಬಿಟ್ಟು ಎಷ್ಟೊಂದು ನನಗೆ ಗೊತ್ತಿರಲ್ಲ, ಬಟ್ ಈ ಡೀಪಾಗಿ ಬಂದ್ಬಿಟ್ಟು ಮೇಡಮ್ ಬಂದು ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಈ ಪ್ರೊಸೀಜರ್ನ ಕೂಡ ಒಬ್ಬರು ಇವಾಗ ತೊಗೊತೀರ, ಅದು ಯಾವ ಥರ ಇರುತ್ತೆ, ಮತ್ತು ಅವ್ರ ರಿಸಲ್ಟ್ ವೀಡಿಯೋ ಯಾವ ಥರ ಇರುತ್ತೆ, ಅವ್ರ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಯಾವ ಥರ ಇದೆ ಎಲ್ಲನೂ ತಿಳ್ಕೊಳ್ಳೋಣ. ಸೊ ಆ್ಯಕ್ಚುಲಿ ಬೆಸ್ಟ್ ಪ್ರೈಸಲ್ಲಿ ಮಾಡ್ಕೊಡೋನು ಮಾಡ್ತಿದ್ದಾರೆ, ಕಸ್ಟಮರ್ ಫ್ರೆಂಡ್ಲಿಯಾಗಿ ಕೂಡ ಇಲ್ಲಿದೆ, ಯಾಕಂದರೆ ನಿಮ್ಗೆ ಗೊತ್ತಿರುತ್ತೆ HSN ಬಗ್ಗೆ ತುಂಬ ಒಂದು ವೀಡಿಯೋಸ್ ಕೂಡ ಮಾಡ್ತಾ ಇದ್ದೀವಿ. ಸೊ ಇವತ್ತು ಈ ಪ್ರೊಸೀಜರ್ಸ್ ಬಗ್ಗೆ ಫುಲ್ ಡೀಟೇಲ್ಸ್ ಎಲ್ಲ ನೋಡೋಣ, ಬನ್ನಿ. ಓಕೆ, ಸೊ ಇವಾಗ ಇಂಟ್ರೋಲ್ ಹೇಳಿದೆ ನಿಮಗೆ, ಅದು ಒಂದು ಹೊಸ ಪ್ರೋಸೆಸ್ ಬಗ್ಗೆ ತೊಗೊಂಬಂದಿದ್ದಾರೆ ಅಂತ. ಸೊ ಮೇಡಮ್ ಕೂಡ ಇದ್ದಾರೆ ನಮ್ಮ ಮುಂದೆ. ನಮಸ್ಕಾರ. ನಮಸ್ಕಾರ ಪವನ್, ಹೌ ಆರ್ ಯು? ಫೈನ್ ಮೇಡಮ್, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ. ಸೊ ಇವತ್ತು ಆ್ಯಕ್ಚುಲಿ ಬಂದ್ಬಿಟ್ಟು ನೀವು ಹೊಸ ಪ್ರೋಸೆಸ್ ತಂದಿದ್ದೀರಾ. ಸೊ PRP, ಜಿ ಎಫ್ ಸಿ ಆ ಟ್ರೀಟ್ಮೆಂಟ್ ಎಲ್ಲ ಇದೆ, ಮತ್ತು ಏ ಟ್ರಾನ್ಸ್ಪ್ಲಾಂಟ್ ಕೂಡ ಇದೆ, ಬಟ್ ಈ ಪ್ರೋಸೆಸ್ ಬಂದು ಆ್ಯಕ್ಚುಲಿ ನಾನು ಎಲ್ಲೂ ಕೇಳಿಲ್ಲ. ಫಸ್ಟ್ ಟೈಮ್ ಬಂದ್ಬಿಟ್ಟು ನಾನು HSN ಅಲ್ಲಿ ಕೇಳ್ತಾ ಇರೋದು, ಮತ್ತು ಇಂಡಿಯಾವಲ್ಲಿ ಆಲ್ಮೋಸ್ಟ್ ತುಂಬ ಜನ ಈ ಪ್ರೋಸೆಸ್ ಬಗ್ಗೆ ಎಲ್ಲ ಕೇಳಿರಲ್ಲ. UK ಅಮೇರಿಕಾಲಿ ಈ ಪ್ರೋಸೆಸ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಇವಾಗ ಆ ಪ್ರೋಸೆಸ್ನ HSN ಅಲ್ಲಿ ತೊಗೊಂಬಂದಿದ್ದಾರೆ, ಅದನ್ನು ನಿಮಗೆ ಬೆಸ್ಟ್ ಪ್ರೈಸಲ್ಲಿ, ಬಜೆಟ್ ಫ್ರೆಂಡ್ಲಿ, ಕಸ್ಟಮರ್ ಫ್ರೆಂಡ್ಲಿ ಪ್ರೈಸ್ ಅಂತ ಕೂಡ ಹೇಳ್ಬೋದು. ಈ ಪ್ರೋಸೆಸ್ ನೇಮ್ ಏನು, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಮೇಡಮ್. ಓಕೆ, ನಮಸ್ಕಾರ ಎಲ್ಲರಿಗೂ. ಆ್ಯಂಡ್ ಇದು SPL ಅಂತ ಒಂದು ಪ್ರೋಸೆಸ್ ತೊಗೊಂಡು ಬಂದಿದ್ದೀವಿ, ದಟ್ ಇಸ್ ಕಾಲ್ಡ್ ಸೋನಿಕೇಟೆಡ್ ಪ್ಲೇಟ್ಲೆಟ್ ಲೈಸೈಟ್ ಅಂತ. ಸೊ ನಾರ್ಮಲಿ HSN ಅಲ್ಲಿ ಏನೇ ತಂದ್ರೂ ಅಫೋರ್ಡಬಲ್ ಪ್ಲಸ್ ಅ ವ್ಯಾಲ್ಯೂಡ್ ಸರ್ವಿಸ್ ಇರಬೇಕು ಅಂತಾನೆ ಆರ್ ಇಂಟೆನ್ಷನ್ ಇಸ್ ಮೋಟೋ ಅದೇ. ಸೊ ಹಂಗಾಗಿ ಇದನ್ನು ನಾವು ತಂದಿದ್ದೀವಿ, ಸೊ ದಾಟ್ ಈಗ ಯಾರಿಗಾದ್ರೂ ಈ ತರ ಹೇರ್ ಫಾಲ್ ಇಶ್ಯೂಸ್ ಆ ತರ ಇರೋರಿಗೆಲ್ಲ ಇದು ಇನ್ನೂ ಒಂದು ಬೆಸ್ಟ್ ಸೊಲ್ಯೂಷನ್ ಆಗಿರ್ಬೋದು. ಓಕೆ, ಆ ತರ ಒಂದು ಇದು ಮಾಡಿದ್ರೆ, ಬಟ್ ಇದು ಬಂದ್ಬಿಟ್ಟು ಆಕ್ಚುಲಿ ಇಂಡಿಯಾಲಿ ತುಂಬ ಇದಕ್ಕೆ ನೋಡೋಕ್ಕಾಗಲ್ಲ, ಬೇರೆ ಕಂಟ್ರಿಯಲ್ಲೆಲ್ಲ ತುಂಬ ಯೂಸ್ ಮಾಡಿದಾರೆ. ಸೊ ಇಂಡಿಯಾಲಿ ಏನಕ್ಕೆ ತುಂಬ ಜನ ಇದನ್ನು ಇಂಟ್ರೊಡ್ಯೂಸ್ ಮಾಡಿಲ್ಲ, ಯಾಕೆ ತುಂಬ ಕಡೆ ಇದು ಇಲ್ಲ ಅಂತ? ಮಷಿನ್ ತುಂಬ ಕಾಸ್ಟ್ಲಿ, ಅದು ಹೈ ವ್ಯಾಲ್ಯೂಡ್, ಅದು ಹಂಗಾಗಿ ಮೇ ಬಿ ದಟ್ಸ್ ಆಲ್ಸೋ ಪ್ರೈಮ್ ರೀಸನ್ ಒಂದು. ಓಕೆ ಓಕೆ ಓಕೆ, ಸೂಪರ್. ಇದರಲ್ಲಿ ಗ್ರೋತ್ ಫ್ಯಾಕ್ಟರ್ಸ್ ಅಂದರೆ PRP ಅಲ್ಲಿ ಒಂದು ಅಷ್ಟು ಟೈಪ್ಸ್ ಇರುತ್ತೆ, GFC ಅಲ್ಲಿ ಅಷ್ಟು ಟೈಪ್ಸ್ ಇರುತ್ತೆ. ಸೊ ಇದರಲ್ಲಿ SPL ಅಲ್ಲಿ ಎಷ್ಟು ಟೈಪ್ಸ್ ಬರ್ಬೋದು? ನಿಯರ್ಲಿ 41 ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಯಾಕ್ಟರ್ಸ್ ಇದೆ ಇದರಲ್ಲಿ. ಓಕೆ, ಸೊ ಇದೂ ಸೇಮ್ ಲೈಕ್ ಟ್ರೀಟ್ಮೆಂಟು PRP GFC ಥರ ಇರುತ್ತಾನ ಅಥವಾ ಹೇಗಿರುತ್ತೆ? ಸಿ, ಪ್ರಾಸೆಸ್ ಇಸ್ ದ ಸೇಮ್, ಅವ್ರ ಬ್ಲಡ್ ಇಂದಾನೆ ಮಾಡ್ಸೋದು. ಬಟ್ SPL ಅನ್ನೋದು ಓನ್ಲಿ ಫ್ರಮ್ ದೇರ್ ಓನ್ ಬ್ಲಡ್, ಅಂದ್ರೆ ಬೇರೆದ್ರಲ್ಲಿ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಎಲ್ಲ ಆಡ್ ಆಗಿರುತ್ತೆ, ಇದರಲ್ಲಿ ಏನು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇಲ್ಲ. ಸೊ ಹಂಗಾಗಿ ಅದನ್ನೇ ಮಾಡೋದು. ಓಕೆ,
ಇದು ಅಲ್ಟ್ರಾಸೌಂಡ್ ಥ್ರೂ ಅಲ್ಟ್ರಾಸೌಂಡ್ ವೇವ್ಸ್ ಅಲ್ಲಿ ಆ ಲೈಸೈಟ್ ನ ಬ್ರೇಕ್ ಡೌನ್ ಮಾಡೋದು, ಆ ಪ್ಲೇಟ್ಲೆಟ್ಸ್ ನ ಬ್ರೇಕ್ ಡೌನ್ ಮಾಡಿ ಮಾಡಿಸೋದು. ಸೊ ಆ ಪ್ರೊಸೀಜರ್ ಕೂಡ ನಿಮಗೆ ಶಾರ್ಟ್ಸ್ ಅಲ್ಲಿ ಬರ್ತಾನೆ ಇರುತ್ತೆ. ನೆಕ್ಸ್ಟ್ ಒಬ್ರು ಕೂಡ ಮಾಡ್ತಿದ್ದಾರೆ, ಅವ್ರಿಗೆ ಯಾವ ತರ ಇರುತ್ತೆ ಅದು ಕೂಡ ತೋರಿಸ್ತಾರೆ. ಇದು ಕೆಮಿಕಲ್ ಏನೇನ್ ಕೆಮಿಕಲ್ ಇದೆ ಏನ್ ಮಾಡೋದು ಡೀಪ್ ಆಗಿ ಹೋದ್ರೆ ಕೆಲವು ಜನಕ್ಕೆ ಅರ್ಥ ಆಗಲ್ಲ. ಸೊ ದಿಸ್ ಇಸ್ ಬೆಸ್ಟ್ ಅಂತ. ಓಕೆ, ಸೊ ಈ ಟ್ರೀಟ್ಮೆಂಟ್ ಮಾಡಿಸ್ಬೇಕಾಗಿದ್ರೆ ಲೈಕ್ ಎಷ್ಟು ಏಜ್ ಇಂದ ಎಷ್ಟು ಏಜ್ ತನಕ ಲಿಮಿಟ್ ಇರುತ್ತೆ? ಏಜ್ ಇಲ್ಲ, ಆಸ್ ಯೂಶುವಲ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಏಜ್ ಇಲ್ಲಿ ಮ್ಯಾಟರ್ ಅಲ್ಲ, ಇಲ್ಲಿ ಅವ್ರಿಗೆ ಹೇರ್ ಫಾಲ್ ನಾರ್ಮಲ್ ಹೇರ್ ಫಾಲ್ ಇಶ್ಯೂಸ್ ಇದೆಯಾ ಇಲ್ಲ ಅಂದ್ರೆ ಅಲೋಪೇಷಿಯಾ ಸ್ಟಾರ್ಟ್ ಆಗಿರೋರ್ಗೆ. ಸೊ ಆ ತರ ಡಿಫ್ರೆನ್ಸ್ ನೋಡ್ಬಿಟ್ಟು ನಾವು ಮಾಡ್ಬೋದು. ಬಟ್ ಎಲ್ರಿಗೂ ಏನಾದ್ರು ಸೈಡ್ ಎಫೆಕ್ಟ್ಸ್ ಆ ತರ ಎಲ್ಲ ಏನಾದ್ರು, ಯಾಕಂದ್ರೆ ತುಂಬಾ ಜನ ಕೇಳ್ತಾರೆ. ಇಲ್ಲ ಅಲ್ಲ, ಇಟ್ಸ್ ಫ್ರಮ್ ದೇರ್ ಓನ್ ಬ್ಲಡ್ ಒಂದು. ಸೊ ಅದರಲ್ಲಿ ಏನು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇರಲ್ಲ ನಿಮಗೆ. ಸೊ ಹಂಗಾಗಿ ನಥಿಂಗ್ ಟು ವರಿ. ಸೊ ಇದು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಟ್ರೀಟ್ಮೆಂಟ್ಸ್ ಅಥವಾ ಏನಾದ್ರು ವೇಟ್ ಮಾಡ್ಬೇಕಾ ಅಂತ? ಆಲ್ರೆಡಿ ಇನ್ ಪ್ರೋಸೆಸ್ ಅಲ್ಲಿ ಇದೆ. ಆಲ್ರೆಡಿ ಇನ್ ಪ್ರೋಸೆಸ್ ಅಲ್ಲಿ ಇದು ಮಾಡ್ತಾ ಇರಾ? ನೌ ಐ ಆಮ್ ಇಂಟ್ರೊಡ್ಯೂಸಿಂಗ್ ಥ್ರೂ ಯುವರ್ ಚಾನೆಲ್. ಓಕೆ, ಸೊ ಇದಕ್ಕೆ ಮುಂಚೆ ಏನಾದ್ರು ಲೈಕ್ ಮಾಡಕ್ ಮುಂಚೆ ಬ್ಲಡ್ ಟೆಸ್ಟ್ ಏನಾದ್ರು ಮಾಡ್ಕೊಬೇಕಾ, ಕನ್ಸಲ್ಟೇಷನ್ ಮಾಡ್ಬೇಕಾ ಆ ತರ ಏನಾದ್ರು? ಕನ್ಸಲ್ಟೇಷನ್ ಡೆಫಿನೆಟ್ಲಿ. ಸೀನ್ ಅ ನಾರ್ಮಲ್ ಹೇರ್ ಫಾಲ್ ಏನೇ ಒಂದು ಇಶ್ಯೂಸ್ ಬಂದ್ರು ಐ ಹವ್ ಟೋಲ್ಡ್ ಮೆನಿ ಟೈಮ್ಸ್ ನಿಮ್ಮ ಚಾನಲ್ ಅಲ್ಲಿ, ಇಲ್ಲಂತ ಇಲ್ಲ, ಎಲ್ಲ ಹೋದ್ರು ದಯವಿಟ್ಟು ಕನ್ಸಲ್ಟೇಷನ್ ಹೋಗಿ ಕನ್ಸಲ್ಟ್ ಮಾಡಿ ಆಮೇಲೆ ಏನೇ ಪ್ರೊಸೆಸ್ ತಗೊಳ್ಳಿ, ದಟ್ಸ್ ಮಸ್ಟ್ ಅಂಡ್ ಇದು ಶುಡ್. ಓಕೆ, ಇದು ಡೆಫಿನೆಟ್ಲಿ, ಬಿಕಾಸ್ ಈಗ ನಾನು ವಿಡಿಯೋನಲ್ಲಿ ಅಷ್ಟು ಕ್ಲಾರಿಟಿ ಕೊಡಕ್ಕಾಗಲ್ಲ. ಇಫ್ ಅಟ್ ಆಲ್ ದೇ ವಾಂಟೆಡ್ ಮಾಡ್ಬೇಕಂದ್ರೆ ಡೆಫಿನೆಟ್ಲಿ ಒಂದು ಕನ್ಸಲ್ಟೇಷನ್ ಮಾಡಿಬಿಟ್ಟು ಅದ್ರ ಬಗ್ಗೆ ಒಂದು ಒಳ್ಳೆ ಒಂದು ಇನ್ಫಾರ್ಮೇಶನ್ ತಗೊಂಡು ಮಾಡ್ಕೊಂಡ್ರೆ ಒಳ್ಳೇದು. ಅದು ಒಳ್ಳೇದು. ಎಸ್. ಓಕೆ, ನೆಕ್ಸ್ಟ್ ಇದು ಮಾಡಬೇಕಾದ್ರೆ ಲೈಕ್ ಮಂತ್ಲಿ ಮಂತ್ಲಿ ಮಾಡಿಸ್ತಿರ್ಬೇಕಾ ಅಥವಾ ಎಷ್ಟು ಸೈಕಲ್ಸ್ ಇರುತ್ತೆ ಅದ್ರ ಬಗ್ಗೆ? ಸೊ ಇದು ಅಟ್ ಲೀಸ್ಟ್ ಸಿ ಇಲ್ಲಿ ಒಂದು ಟ್ಯೂಬ್ ಮಾತ್ರ ಯೂಸ್ ಮಾಡಬೇಕು ಅಂದರೆ, ಸೊ ಮಂತ್ಲಿ ಒನ್ಸ್ ಫಾರ್ 3 months ಜೊತೆಗೆ. ಸೊ ತುಂಬ ಅಲೋಪೇಷಿಯಾ ಶುರುವಾಗಿತ್ತು ಇನ್ನು ತುಂಬ ಜಾಸ್ತಿ ಹೋಗಿದೆ ಅಂದವ್ರಿಗೆ 2 tubes ಪರ್ ಸೆಷನ್ ಫಾರ್ 3 months. ಆಮೇಲೆ ಬೇಕಾದ್ರೆ 1 and 6 months ಒಂದು ಫಾಲೋಅಪ್ ತರ ಮಾಡ್ಕೊಂಡು ಹೋಗ್ಬೋದು. ಇಟ್ ಡಿಪೆಂಡ್ಸ್ ಆನ್ ದ ಸಿಚುಯೇಷನ್, ಅದು ಹೆಂಗಿದೆ ತಲೆ ಅಂತ ನೋಡಿ. ಸೊ ರಿಸಲ್ಟ್ಸ್ ಯಾವಾಗ ಬರಕ್ಕೆ ನಮಗೆ ಗೊತ್ತಾಗುತ್ತೆ ಅದ್ರ ಬಗ್ಗೆ? ಇಂದ ಒಂದು ಆ ಸೈಕಲ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸೈಕಲ್ ಅಲ್ಲಿ. ಯೆಸ್ ಯೆಸ್, ವೆನ್ ಇಟ್ ಕಮ್ಸ್ ಟು HSN ಅದನ್ನ ನಾವು ಆ ತರ ಇಲ್ಲ ಅಲ್ವಾ, ಬಿಕಾಸ್ ವೆನ್ ₹100 ಒಂದು ಗ್ರಾಫ್ಟ್ ಇದ್ದಾಗ ವಿ ಡಿಡ್ ಇಟ್ ಫಾರ್ ₹10. ಸೊ ಅದನ್ನು ಅದೇ ತರ ಇದು ಬರಕ್ಕೆ ಇಟ್ ಟುಕ್ ಮಚ್ ಟೈಮ್ ಫಾರ್ ಅಸ್ ಇದನ್ನ ತಗೊಂಡ್ ಬರಕ್ಕೆ. ಇದು ಒಂದು ಸೆಷನ್ ಗೆ ಇಟ್ ಕಾಸ್ಟ್ ಅರೌಂಡ್ ₹4,000. ಒಂದು ಟ್ಯೂಬ್ ಯೂಸ್ ಮಾಡಬೇಕು ಅಂದಾಗ ಕೆಲವರಿಗೆ ತುಂಬಾ ಜಾಸ್ತಿ ಹೋಗಿದೆ ಆ ತರ ಅವರಿಗೆ 2 tubes ಯೂಸ್ ಮಾಡಬೇಕು. ಆ ತರ ಮಾಡಿದ್ರೆ 7,500 ಬರುತ್ತೆ ಒಂದು ಸೆಷನ್. ಓಕೆ, ನೆಕ್ಸ್ಟ್ ಇವಾಗ ಈ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ಮೇಲೆ ಲೈಕ್ ರೆಗ್ಯುಲರ್ ಆಗಿ ವರ್ಕ್ ಹೋಗ್ಬೋದಾ ಆ ಥರ ಎಲ್ಲ ತುಂಬ ಜನ ಕೇಳ್ತಾರೆ. ನಾರ್ಮಲ್, ಏನು ಪ್ರಾಬ್ಲಮ್, ಪೇನ್ ಏನಾದರೂ ಹೆಡ್ ಪೇನ್ ಆ ಥರ ಎಲ್ಲ ಇರುತ್ತೆ? ಹೋಗ್ಬೋದು. ಆ ಥರ ಏನೋ ಲಿಮಿಟೇಷನ್ಸ್ ಹೆಲ್ಮೆಟ್ ಹಾಕೋದು ಆ ಥರ ಎಲ್ಲ? ನಾರ್ಮಲಿ ಏನಾಗ್ತಾರೆ ಕೆಲವರಿಗೆ ತುಂಬ ಸೆನ್ಸಿಟಿವ್ ಇರೋವರೆಗೂ ತಲೆಗೆ ನಾವು ಕಾಟನ್ ಖರ್ಚು ಕಟ್ಕೊಂಡು ಹೋಗಿ ಏನೋ ಸ್ಕಾಫ್ ಹಾಕೊಂಡು ಮೇಲ್ಗಡೆ ಹೆಲ್ಮೆಟ್ಸ್ ಮಾಡ್ಕೊಂಡು ಹೋಗಿ ಅಂತಾನು ಹೇಳ್ತೀವಿ, ಬಟ್ ಹೆಲ್ಮೆಟ್ ಇಸ್ ವೆರಿ ಇಂಪಾರ್ಟೆಂಟ್. ಹೌದು. ಓಕೆ, ಸೊ ಇವಾಗ ಪ್ರೊಸೀಜರ್ ಬಗ್ಗೆ ಎಲ್ಲ ನೋಡೋಣ ಬನ್ನಿ. ಓಕೆ, ಸೊ ಇವಾಗ ನೋಡ್ತಿರ್ಬೋದು ಆ್ಯಕ್ಚುಲಿ ಅದು ಕಲೆಕ್ಟ್ ಮಾಡಿದ್ದು ಬಂದುಬಿಟ್ಟು ಇಂಜೆಕ್ಷನ್ಸ್ 4 ಟೋಟಲ್ ಬರುತ್ತೆ. ಸೊ ಅದನ್ನು ಇಲ್ಲಿ ಕ್ಲೀನಾಗೆ ಇಂಜೆಕ್ಟ್ ಮಾಡ್ತಿದ್ದಾರೆ. ಸೊ ಪೇನ್ ಏನಾದ್ರು ಗೊತ್ತಾಗ್ತಿದೆ ನಿಮಗೆ? ಇಲ್ಲ, ಪೇನ್ ಏನೋ ಕಾಣಿಸಲ್ಲ. ಓಕೆ, ಸೊ ನೋಡ್ತಿರ್ಬೋದು ಎಷ್ಟು ಕ್ಲೀನಾಗಿ ಇಂಜೆಕ್ಟ್ ಮಾಡ್ತೀರಂತ. ಸೊ ಇದರಲ್ಲಿ ಆ್ಯಕ್ಚುಲಿ ನಿಮಗೆ ಏರ್ ಗ್ರೋತ್ ಎಲ್ಲ ಕೂಡ ಇದಾಗುತ್ತೆ.